ಮಂಗಳೂರು ನಗರದಿಂದ ತಲಪಾಡಿಗೆ ಸಂಚರಿಸುವ ಖಾಸಗಿ ಬಸ್ಗಳಿಗೆ ಟೋಲ್ನಲ್ಲಿ ದಿನಕ್ಕೆ 500 ರು ನಿಗದಿಪಡಿಸಿದ್ದನ್ನ ವಿರೋಧಿಸಿರುವ ಬಸ್ ಮಾಲಕರು ಕಳೆದ 2 ದಿನಗಳಿಂದ ತಲಪಾಡಿಗೆ ತೆರಳದೆ ಟೋಲ್ಗೇಟ್ ಎದುರೇ ಕೊನೆಯ ಸ್ಟಾಪ್ ನೀಡುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ಇದರಿಂದ ಪ್ರಯಾಣಿಕರು ತೀವ್ರ ಸಂಕಷ್ಟಕ್ಕೆ ಒಳಗಾಗುತ್ತಿದ್ದು, ಈ ಬಗ್ಗೆ ಮಾಹಿತಿ ತಿಳಿದುಕೊಂಡ ಸ್ಥಳೀಯ ಸಂಘಟನೆಯ ಮುಖಂಡರು, ಸಾರ್ವಜನಿಕರು, ಬಸ್ ಮಾಲಕರು ಹಾಗೂ ಟೋಲ್ಗೇಟ್ ಅಧಿಕಾರಿಗಳ ಮಧ್ಯೆ ಸಂಧಾನ ಮಾತುಕತೆ ಏರ್ಪಟ್ಟರೂ ಕೂಡ ಅದು ವಿಫಲಗೊಂಡಿದೆ. ಟೋಲ್ಗೇಟ್ನಲ್ಲಿ ನಿರಂತರವಾಗಿ ಜನರನ್ನು ಶೋಷಣೆ ಮಾಡುವಂಥ ಕೆಲಸ ಟೋಲ್ಗೇಟ್ ಸಿಬ್ಬಂದಿಗಳಿಂದ, ಟೋಲ್ಗೇಟ್ ನಡೆಸುವವರಿಂದ, ಕಂಪನಿ ಮಾಲೀಕರಿಂದ ಸಾರ್ವಜನಿಕರಿಗೆ ನಿರಂತರ ಕಿರುಕುಳವನ್ನು ಸಹಿಸಿಕೊಂಡು ಒಂದು 2 ತಿಂಗಳು ನಾವು ಅದನ್ನು ಸಹಿಸಿಕೊಂಡಿದ್ದೀವಿ. ಮೊನ್ನೆ ಒಂದು ಅಪಘಾತದಲ್ಲಿ ಪಾಪ ಒಬ್ಬ ಅಮಾಯಕ ಯುವಕನ ಹೆಣ ಬಿತ್ತು ಇಲ್ಲಿ, ಗಾಡಿ ಆಕ್ಸಿಡೆಂಟ್ ಆಗಿ. ಈಗ ಬಸ್ಸಿನವರು ಏನೋ 10-35 ವರ್ಷದಿಂದ ಮೇಲೆ ಹೋಗಿ ಜನರನ್ನು ಇಳಿಸ್ಕೊಂಡು ಬರ್ತಿದ್ರು, ಅವರಿಗೆ ಸುಮಾರು 20,000 ರೂಪಾಯಿ ತಿಂಗಳಿಗೆ ಕಟ್ಟಬೇಕಂತ ಕಟ್ಟಾಜ್ಞೆ ಮಾಡಿದ ಕಾರಣಕ್ಕೆ ಬಸ್ಸಿನವರು ಟೋಲ್ಗೇಟ್ನ ಈ ಕಡೆ ತಿರುಗಿಸಿ ನಿಲ್ಲಿಸುವಂಥ ಈಗ ಸುಮಾರು 2 ತಿಂಗಳಿಂದ ನಡೀತಾ ಇದೆ. ಆ ಪಾಪ ಜನರು ಇಲ್ಲಿ ಇಳಿದು ಸುಮಾರು 1.25 ಕಿಲೋಮೀಟರ್ ನಡೆದು ಕೇರಳದ ಬಸ್ಸನ್ನು ಹತ್ತುವಂಥದ್ದು. ಆ ಕೇರಳದ ಬಸ್ಸಿನವರು ಅಲ್ಲಿ ಇಳಿಸಿದ ಜನರು ನಡ್ಕೊಂಬಂದು ಈ ಬಿಸಿಲಲ್ಲಿ ಈ 47 ನಂಬರ್ ಬಸ್ಸನ್ನು ಹತ್ತುವಂಥದ್ದು. ಇದಕ್ಕೆ ನಾವು 1-2 ತಿಂಗಳು ಯಾರು ಜನಪ್ರತಿನಿಧಿಗಳು ಬರ್ತಾರಂತ ಕಾದು ನೋಡಿದೆವು, ಕಂಪನಿಯವರು ಸ್ಪಂದಿಸ್ತಾರಂತ ನೋಡಿದೆವು, ಅಧಿಕಾರಿಗಳು ಯಾರಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ಸಮಸ್ಯೆಯನ್ನು ಪರಿಹರಿಸಿದ ಕಾದು ಕುಳಿತೆವು. ಯಾರು ಇದಕ್ಕೆ ಸ್ಪಂದಿಸದ ಕಾರಣ ನಾವು ಸುಮಾರು 3 ವರ್ಷದಿಂದ ಇವರ ಪಿತೂರಿಯ ವಿರುದ್ಧ, ಇವರ ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡುತ್ತಲೇ ಬಂದಿದ್ದೇವೆ. ನಾವು ಹೋರಾಟ ಮಾಡುವಾಗ ಆ ಗೂಂಡಾಗಳನ್ನು ಇರಿಸಿ ನಮಗೆ ಧಮಕಿ ಕೊಡುವಂಥ ಕೆಲಸ ಆಗ್ತಾ ಇದೆ, ಮತ್ತು ನಮ್ಮ ಹೋರಾಟವನ್ನು ನಿಷ್ಕ್ರಿಯಗೊಳಿಸುವಂಥ ಕೆಲಸ ನಡೆಯುತ್ತಾ ಇದೆ. ನಮ್ಮ ನವದುರ್ಗ ಟೋಲ್ನವರ ಪರವಾಗಿ ನಾವು ಈಗ ಸಾಧಾರಣ ಒಂದು 35 ವರ್ಷದಿಂದ ಈ ನಮ್ಮ ಸಿಟಿ ಬಸ್ 47 ಮತ್ತು 49 ನಂಬರ್ ಬಸ್ಗಳನ್ನು ಜನಗಳ ನಾವು ಮೇಲೆ ತನಕ ಹೋಗಿ ಅವರನ್ನು ಇಟ್ಟಿದ್ದ ನಾವು ಎಲ್ಲ ಅವರನ್ನು ಟ್ರಿಪ್ ಮಾಡ್ತಾ ಇದ್ದೇವೆ. ಯಾವುದೇ ಈ ಟ್ರಿಪ್ಪು ಇದು ಗೇಟ್ ಓಪನ್ ಆದ ನಂತರ ಇವರು ಕೇವಲವಾಗಿರೋದು ನೀವು ಬಸ್ನವ್ರ ಮೇಲೆ ಹೋಗುವ 40,000 ರೂಪಾಯಿ ಕೊಡಬೇಕೆಂದು ನಮ್ಮ ಹತ್ರ ಡಿಮ್ಯಾಂಡ್ ಆಗ್ತಾರೆ. 40,000 ರೂಪಾಯಿ ಬಸ್ನವ್ರು ಕಳೆದ್ರೆ ಒಂದು ಪ್ಯಾಸೆಂಜರ್ ಮೇಲೆ 5 ರೂಪಾಯಿ ಟಿಕೆಟ್ ಜಾಸ್ತಿ ಆಗ್ಬೋದು ಒಬ್ಬರಿಗೆ 5 ರೂಪಾಯಿ. ಈಗಲೇ 8 ರೂಪಾಯಿ ಕೊಟ್ಟು ಹೋಗಲಿಕ್ಕೆ ಕೆಲವು ಕಷ್ಟದಲ್ಲಿ ನಮ್ಮ ಬಡವರು ಬಸ್ಸಿನಲ್ಲಿ ಬರುವವರು ಯಾರು ಬಡವರು ಯಾರು ಕೂಲಿ ಕೆಲಸ ಮಾಡುವಂತ ಇಂಥ ಸಾರಿ ಸ್ಟೂಡೆಂಟ್ ಅವರು ಇಂಥ ಬರೋ ಇವರಿಗೆ ಒಂದು ಟಿಕೆಟ್ ಮೇಲೆ 5 ರೂಪಾಯಿ ಜಾಸ್ತಿ ಕೊಡಬೇಕಂದ್ರೆ ಇದು ಆಗುವ ವಿಷಯನಾ? ಪ್ರೀತಿಯ ನಮ್ಮ ನವಯೋಗಿಗಳು ನಿಮ್ಮ ಹತ್ರ ನಾವು ಬೇಡುವುದಲ್ಲ, ನಿಮ್ಮ ಬೋರ್ಡ್ನಲ್ಲಿ ಉಂಟು ತಿಂಗಳಿಗೆ 4,000 ರೂಪಾಯಿ ಕಟ್ಟಿ ನಿಮಗೆ ಫುಲ್ ಪಾಸ್ ಅಂತ ಉಂಟು. ಆದರೆ ನಾವು ಬಸ್ಸಿನವರಿಗೆ ಇವರಿಗೆ 4,100 ರೂಪಾಯಿ ಇವರು ಕೊಡುವುದಿಲ್ಲ. ಇವರು ನೀವು 40,000 ರೂಪಾಯಿ ಕೊಡಬೇಕು, ಯಾಕೆ ನಾವು 40,000 ರೂಪಾಯಿ ಇವರ ಬೋರ್ಡ್ ತೆಗೆಯಲಿ, ಇವರು ಬೋರ್ಡ್ ಯಾಕೆ ಹಾಕಿದ್ರು 4,100 ರೂಪಾಯಿ ಕೊಡಬೇಕಂದು? ಅದಿಲ್ಲಲ್ಲ, ಅದು ಹಾಕ್ಲಿಕ್ಕೆ ಅವಶ್ಯಕತೆ ಇಲ್ಲಲ್ಲ. ಆದ ಕಾರಣ ಜನಗಳಿಗೆ ನಾವು ಈಗ ಅವರ ತಲೆಗೆ ಹೊರ ಏನು ಹಾಕ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ನಮಗೆ ಜಾಸ್ತಿ ಕಟ್ಟಲಿಕ್ಕೆ ಸಾಧ್ಯವೂ ಇಲ್ಲ. ಈಗ ಬೇಕಾದಷ್ಟು 2-ವೀಲರ್ಸ್ ಇಂಥ ಗಾಡಿಗಳೆಲ್ಲ ಬಂದು ನಾವು ಭಾರಿ ಕಷ್ಟದಲ್ಲಿದ್ದೇವೆ. ಆದ ಕಾರಣ ನಮಗೆ ಸ್ಪಂದಿಸಿ ಏನಾದರೂ ಸರಿಗೆ ಇವರು ಬರುವುದಾದರೆ ನಾವು ಅದಕ್ಕೆ ಕೊಡಲಿಕ್ಕೆ ಬದ್ಧವಾಗಿದ್ದೇವೆ.